ಗಂಡು ಮಕ್ಕಳಿಲ್ಲದ ವೃದ್ಧೆಯೊಬ್ಬಳು ಮನೆಗಾಗಿ ಕಣ್ಣೀರಿಟ್ಟಿರುವಂತಹ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಸಾಕಷ್ಟು ಸ್ಪಂದನೆ ವ್ಯಕ್ತವಾಗಿದೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಸಣಮನಘಟ್ಟ ಗ್ರಾಮದಲ್ಲಿ ಸುಮಾರು ಏಳು ವರ್ಷದಿಂದ ಗುಡಿಸಲಿನಲ್ಲಿ ಏಕಾಂಗಿಯಾಗಿ ವಾಸವಿರುವಂತಹ ಎಂಬತ್ತಾರು ವರ್ಷದ ತಿಮ್ಮಮ್ಮ ಮನೆಗಾಗಿ ಕಣ್ಣೀರಿರ್ತಾ ಇದ್ದಾರೆ ಈಕೆಯ ಗಂಡ ಮರಿಯಪ್ಪ ಸಾವನ್ನಪ್ಪಿ ತುಂಬಾ ವರ್ಷಗಳಾಗಿದೆ ಇನ್ನು ಅಜ್ಜಿಗೆ ಮಕ್ಕಳಿಲ್ಲದೆ ಇರೋದ್ರಿಂದ ಗ್ರಾಮದಲ್ಲಿ ಒಬ್ಬಂಟಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ ಸುಮಾರು ವರ್ಷದಿಂದ ಗುಡಿಸಲಿನಲ್ಲಿ ವಾಸವಿದ್ದು ಕಳೆದ ವಾರ ಸುರಿದ ಮಳೆಗೆ ಗುಡಿಸಲಿನ ಒಂದು ಭಾಗ ಕುಸಿದು ಬಿದ್ದಿದೆ ಇದರಿಂದ ತಿಮ್ಮಮ್ಮ ಗುಡಿಸಲಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯವಾಗದೆ ಪರಿತಪಿಸುತ್ತಿದ್ದಾರೆ ಇದನ್ನು ನೋಡಿದ ಗ್ರಾಮದ ಯುವಕರು ಅಜ್ಜಿಯ ಸ್ಥಿತಿಯನ್ನ ಮೊಬೈಲ್ನಲ್ಲಿ ಚಿತ್ರೀಕರಣ

ಹಿಂದಿಲ್ಲ ಮುಂದಿಲ್ಲ ನೋಡಿ ನನಗೇನು ಸಹಾಯ ಮಾಡಿ ಮಾಡಿ ನನಗೇನಾರು ಯಾರೂ ಇಲ್ಲ ಸ್ವಾಮಿ ಮತ್ತು ಸೊಡ್ಡಲಿದ್ದೀನಿ ನೆಂದು ಅಲ್ಲೇ ಇದ್ದೀನಿ ಏನಾರು ಒಂದು ಸಹಾಯ ಮಾಡಿ ಸ್ವಾಮಿ ಪರಮಾತ್ಮ ನೀವಾರು ನಾನು ಕಾಪಾಡಿ